ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಅರ್ಹತೆ ಗಿಟ್ಟಿಸಿಕೊಳ್ಳಬೇಕಾದರೆ ಮಹೇಂದ್ರ ಸಿಂಗ್ ಧೋನಿ ಅವರು ದೇಸಿ ಕ್ರಿಕೆಟ್ನಲ್ಲಿ ಪಾಲ್ಗೊಳ್ಳಬೇಕು ಎಂದು ಭಾರತ ತಂಡದ ಮಾಜಿ ಆಲ್ರೌಂಡರ್ ಆಟಗಾರ, ಆಯ್ಕೆ ಸಮಿತಿಯ ಮಾಜಿ ಸದಸ್ಯ, ಈಗ ಕ್ರಿಕೆಟ್ ವಿಶ್ಲೇಷಕರಾಗಿರುವ ಮೋಹಿಂದರ್ ಅಮರನಾಥ್ ಹೇಳಿದ್ದಾರೆ. ಆಡಲು ಅವಕಾಶವಿದ್ದರೂ ಧೋನಿ ಅವರು 50 ಓವರ್ಗಳ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಭಾರತ 3 ಪಂದ್ಯಗಳ ಏಕದಿನ ಸರಣಿಯನ್ನ ಎದುರುಗೊಳ್ಳಲಿದ್ದು ಸ್ಥಾನ ದೊರೆತರೂ ಧೋನಿ ಅಭ್ಯಾಸವೇ ಇಲ್ಲದೆ ಮೈದಾನಕ್ಕಿಳಿಯಬೇಕಿದೆ. ಇವೆಲ್ಲವನ್ನ ಅರಿತಿರುವ ಅಮರನಾಥ್ ಧೋನಿ ಬಗ್ಗೆ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವ ಮಾಜಿ ನಾಯಕ ಧೋನಿ ಅವರನ್ನ ಇತ್ತೀಚೆಗೆ T20 ತಂಡದಿಂದ ಕೈಬಿಡಲಾಗಿತ್ತು. ಈಗ ಧೋನಿ ಅವರನ್ನ ಏಕದಿನ ಕ್ರಿಕೆಟ್ನಲ್ಲಷ್ಟೇ ಪರಿಗಣಿಸುತ್ತಿದ್ದು ಅದರಲ್ಲೂ ಸ್ಥಾನ ಅನಿಶ್ಚಿತ ಎಂಬಂತಿದೆ. ಇದರಿಂದಲೇ ಮೋಹಿಂದರ್ ಅವರ ಸಲಹೆಯಲ್ಲಿ ಅರ್ಥವಿದೆ ಎನ್ನಿಸಿದೆ. ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿರುತ್ತಾರೆ. ಹೆಚ್ಚಿನ ಅನುಭವಿ ಆಟಗಾರರು ದೇಸಿ ಕ್ರಿಕೆಟ್ ಆಡೋದೇ ಇಲ್ಲ. ಆದರೆ ನಾನು ಭಾವಿಸಿರುವಂತೆ ಭಾರತಕ್ಕೆ ಆಡಲು ಬಯಸುವ ಆಟಗಾರ ಅವರವರ ರಾಜ್ಯಕ್ಕೂ ಆಡಬೇಕು. BCCI ಜೊತೆ ಸೇರಿ ಇಂಥದ್ದೊಂದು ನಿಯಮವನ್ನು ಸೇರಿಸುವ ನೆಲೆಯಲ್ಲಿ ಯೋಚಿಸಬೇಕು ಎಂದು PIT ಜೊತೆ ಮಾತನಾಡುತ್ತಾ ಅಮರನಾಥ್ ಬುಧವಾರ ಹೇಳಿಕೊಂಡಿದ್ದಾರೆ.